ಈ ಜರ್ನಿ ಮಾಡ್ದಾಗ್ಲೇ ಗೊತ್ತಾಗಿದ್ದು ಅರ್ಚನಾ ಅವರಲ್ಲಿ ಅವ್ರು ಇನ್ನೂ ತುಂಬಾ ಚಿಕ್ಕ ಹುಡುಗಿ, ಇನ್ನೂ ಆ ತರಲೆ ತುಂಟುತನ ಹಾಗೆ ಇದೆ, ತುಂಬಾ ಹತ್ತಿರದಲ್ಲಿ ಇದ್ದಾಗ ಮಾತ್ರ ಗೊತ್ತಾಗುತ್ತೆ. ಅಂಡ್ ಯಾ, ಈಸ್ ಅ ಶೀಸ್ ಅ ಗ್ರೇಟ್ ಎನರ್ಜಿ. ಅಂಡ್ ಐಶಾನಿ ಅವ್ರ ವಿಷಯಕ್ಕೆ ಬಂದ್ರೆ ಸಿಂಪಲ್ ಮುಗಿಸ್ಬಿಡ್ತೀನಿ, ಇನ್ನೆಲ್ಲೂ ಅವಕಾಶ ಇಲ್ಲ. ದಿಸ್ ಇಸ್ ಫಸ್ಟ್ ಅಂಡ್ ಲಾಸ್ಟ್ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ ಜಗನ್. ಯಾ, ಐಶಾನಿ ಅವ್ರ ವಿಷಯಕ್ಕೆ ಬಂದ್ರೆ ಶೀಸ್ ಅ ಫ್ಯಾಬ್ಯುಲಸ್ ಆಕ್ಟ್ರೆಸ್, ಜೊತೆಗೆ ಟೆಕ್ನಿಷಿಯನ್ ಕೂಡ ಅಲ್ವಾ. ಸೊ ಅವರು ಎಲ್ಲೂ ಸೆಟ್ ಅಲ್ಲಿ ಇರೋದು ಗೊತ್ತೇ ಆಗಲ್ಲ, ಬಟ್ ಅವ್ರಿಗೆ ಕೆಲಸ ಗೊತ್ತಾಗತ್ತೆ ಪೂರ್ತಿ ಆನ್ ಸ್ಕ್ರೀನ್ ಅಲ್ಲಿ ಆವರ್ಸ್ಕೊಂಡ್ಬಿಡ್ತಾರೆ. ಎಸ್ಪೆಷಲಿ ನನ್ನೊಂದು ಇವ್ರಿಬ್ರದ್ದೊಂದು ಫೇವ್ರೇಟ್ ಸೀನ್ ಇದೆ. ಅಂಡ್ ಶ್ರೀ, ಶ್ರೀ ಇಸ್ ಅ ಡಾರ್ಲಿಂಗ್, ಸ್ವೀಟ್ ಹಾರ್ಟ್. ಅವ್ರು ನೋಡೋಕೆ ಎಷ್ಟು ಚೆನ್ನಾಗಿದ್ದಾರೆ, ಅವ್ರ ಮನ್ಸು ಕೂಡ ಅಷ್ಟೇ ಚೆನ್ನಾಗಿದೆ. ಎಸ್ಪೆಷಲಿ ಫಸ್ಟ್ ಸ್ಕೆಡ್ಯೂಲ್ ಅಲ್ಲಿ ಅವನ ಜೊತೆ ಕಳೆದ ಕ್ಷಣಗಳು, ಅದು ತುಂಬ ಅದ್ಭುತ. ಅದಾದ್ಮೇಲೆ ಬಹುಶಃ ಹಿ ಈಸ್ ಮೋರ್ ಸೆನ್ಸಿಟಿವ್ ಅಥವಾ ನಾವು ಸ್ವಲ್ಪ ಇನ್ಸೆನ್ಸಿಬಲ್ ಗೊತ್ತಿಲ್ಲ, ಸ್ವಲ್ಪ ಒಂದು ಗೋಡೆ ಕಟ್ಕೊಂಡ್ಬಿಟ್ವಿ, ಸ್ವಲ್ಪ ಒಂದು ಗೋಡೆ ಇದೆ, ಅದನ್ನ ಬ್ರೇಕ್ ಮಾಡಿ ವಾಪಸ್ ಕಮ್ ಬ್ಯಾಕ್ ಟು ಅಸ್ ಅಂತ ಕೇಳ್ಕೊತೀನಿ. ಅಂಡ್ ದೆನ್ ಭಾವನಾ ಕೊಡೋ ಅಷ್ಟು ಕಂಫರ್ಟ್ ಲೆವೆಲ್ ಎಲ್ಲ ರೀತಿಲೂ ಆನ್ ಸ್ಕ್ರೀನ್ ಅಲ್ಲೂ ಕೂಡ ನಾವು ಏನು ಡಿಸ್ಕಸ್ ಮಾಡ್ಕೊಂಡು ಆಕ್ಟ್ ಮಾಡ್ತಾ ಇದ್ವಿ. ಬಹುಶಃ ಹೆಚ್ಚು ಕಳೆದಿರೋ ನಾವು ಟ್ರಾವೆಲ್ ಮಾಡುವಾಗೆಲ್ಲ ಹೆಚ್ಚು ದಿನ ಶೂಟಿಂಗ್ ಅಲ್ಲೆಲ್ಲ ಕಳೆದಿದ್ವು ಭಾವನಾ ಜೊತೆ. ಅಂಡ್ ಆಫ್ ಸ್ಕ್ರೀನ್ ಕೂಡ ತುಂಬಾ ಶೀ ಇಸ್ ವೆರಿ ಕಂಫರ್ಟೇಬಲ್, ಏ ಬಾ ಮಗ ಮಾಮಚ ಅನ್ಕೊಂಡು ಫುಲ್ಲು. ಶೀ ಇಸ್ ಅ ಮೋಸ್ಟ್ ಕಂಫರ್ಟೇಬಲ್ ಆಕ್ಟ್ರೆಸ್. ಅಂಡ್ ಯಾವುದೇ ರೀತಿಲೂ ಅವ್ರ ಅದೊಂದು ಹೀರೋಯಿನ್ ಅನ್ನೋ ಒಂದು ಮಾಸ್ಕ್, ಆರ ಒಂದು ಕೋಟ್ ಇಲ್ದೇನೆ ಆ ಕೋಟ್ ಬಿಚ್ಚಿಟ್ಟು ಬರೀ ಟಿ ಶರ್ಟ್ ಹಾಕೊಂಡು ಬರುವಂತ ಆಕ್ಟ್ರೆಸ್ ಭಾವನಾ. ಅಂಡ್ ಯಾ, ಅರ್ಚನಾ ಕೊಟ್ಟಿಗೆ ಅವರು ಆನ್ ಸ್ಕ್ರೀನ್ ತುಂಬ ಸರ್ಪ್ರೈಸ್ ಮಾಡ್ತಾರೆ, ಯಾಕಂದ್ರೆ ಅದು ಕೊನೆ ಟೈಮಲ್ಲಿ ಆ್ಯಡ್ ಆನ್ ಆಗಿರೋ ಒಂದು ಕ್ಯಾರೆಕ್ಟರು. ಅದು ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಇಡೀ ಸಿನಿಮಾದಲ್ಲಿ ಅಂದರೆ, ಶೀ ಸ್ಟೂಡ್ ಔಟ್ ಲೈಕ್ ಏನೋ ಒಂದು ಸ್ಪೆಷಲ್ ಆಗಿ ನಿಲ್ತಾರೆ. ಅಂಡ್ ಹರ್ ಸ್ಮೈಲ್, ಹರ್ ಎಕ್ಸ್ಪ್ರೆಷನ್ಸ್ ಆರ್ ಫ್ಯಾಬ್ಯುಲಸ್. ಅಂಡ್ ಫೈನಲಿ ನಮ್ಮ ಟೈಗರ್ ಒಂಥರ ನಮ್ಮ ಟೀಮಲ್ಲಿ ಜೂನಿಯರ್ ಶಿವಣ್ಣ ಇದ್ದಂಗೆ, ಯಾಕಂದ್ರೆ ಅಷ್ಟು ಎನರ್ಜಿ. ಜನರಲಿ ಏನಾಗುತ್ತೆ, ಎಲ್ರಿಗೂ ಒಂದು ಮೂಡ್ ಸ್ವಿಂಗ್ಸ್ ಅಂತಿರುತ್ತೆ, ಬಟ್ ಅವ್ನು ನಾನು ನೋಡಿದಾಗ್ಲಂತೂ 24 hours ಅವ್ನು ಒಂದೇ ಮೂಡಲ್ಲೇ ಇರ್ತಾನೆ. ಅಂದರೆ ಯಾವಾಗಲೂ ಡಲ್ ಆಗಿದ್ದು, ಡಲ್ ಮೂಮೆಂಟ್ಸ್ ಅಂತ ಇರೋದಿಲ್ಲ ಅವನಿದ್ರೆ. ಸೊ ಈಸ್ ವೆರಿ ಸ್ಪೆಷಲ್. ಸೊ ಇವ್ರ ಜೊತೆ ಕೆಲಸ ಮಾಡಿದ್ದೆ ನನಗೆ ಒಂದು ಅತ್ಯದ್ಭುತ ಕ್ಷಣಗಳು.